ಸ್ವಾಮಿ ಸೇವೆಯ ಮಾಡೋಣ ಬನ್ನಿರೋ ಸ್ವಾಮಿ ಸ್ವಾಗತಕ್ಕೆ ಹೂವನ್ನ ಚೆಲ್ಲಿರೋ ಗಂಡು ಮಕ್ಕಳೆಲ್ಲ ಧ್ಯಾನನ ಮಾಡ್ರಿ ಹೆಣ್ಣು ಮಕ್ಕಳೆಲ್ಲ ಪಕ್ಕದಲ್ಲೇ ನಿಲ್ಲ್ರಿ ಕಷ್ಟ ನೂರಿದ್ರು ಹಿಡುಕೋಪಾದ ಸ್ವರ್ಗ ಸಿಕ್ಕೈತೆ ಹೋಗು ಸೀದ ಹ್ಯಾಂಡ್ಸಮ್ ಸ್ವಾಮಿ ನಮ್ಗೆ ಗಾಡು ಫೈರ್ ಗರ್ಲ್ಸ್ ಕಮ್ ನಿಮಗೋಸ್ಕರ 24/7 ನಮ್ಮ ಆಶ್ರಮದ ಬಾಗಿಲು ಓಪನ್ ಆಗಿರುತ್ತೆ ಹಾಗಾಗಿ ಬನ್ನಿ ಪ್ರೀತಿ ಮಾಡೋಣ ಸರಿ ಪ್ರಾರ್ಥನೆ ಮಾಡೋಣ ನೀವಿಲ್ಲಿ ಇದ್ರೆ ನಿಮ್ಮ ಶಾಖಕ್ಕೆ ನನ್ನ ಬಣ್ಣ ಇನ್ನೂ ಕಪ್ಪೆ ಆಗಿರುತ್ತೆ ನಾನು ಯಾರು ಅಂತ ಗೊತ್ತಾಯ್ತಲ್ಲ ಗೊತ್ತಾಗಿಲ್ವಾ ಏ ತಿಪ್ಪೆ ಜಂಪಕ್ಕೆ ಜಂಪಕ್ಕೆ ಹಾಕು ಜಂಪಕ್ಕೆ 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 ಜಪಾಂಗೆ ಜಂಪಕ್ಕೆ 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 ಜಪಾಂಗೆ ಜಂಪಕ್ಕೆ 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 ಜಪಾಂಗೆ ಜಂಪಕ್ಕೆ 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 ಜಪಾಂಗೆ ಈ ಗೊತ್ತಾಯ್ತು ಸ್ವಾಮೀಜಿ ಜಂಪಕ್ಕೆ 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 ಜಪಾಂಗು ಸ್ವಾಮಿ ಇನ್ನೊಂದ್ಸಲ ಹೇಳಿ ಜಂಪಕ್ಕೆ 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 ಜಪಾಂಗು ನಾನು ಭರ್ಜರಿ ಕಾಮಿಡಿಗೆ ಸಿಕ್ಕಾಪಟ್ಟೆ ಫೇಮಸ್ ಸ್ವಾಮೀಜಿ ಎಲ್ಲರ ಭವಿಷ್ಯ ನಾ ಫಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದ್ದೆ ಈ ಕೊನೆ ಎಪಿಸೋಡ್ ಅಲ್ಲಿ ಕೆಲವರ ಭವಿಷ್ಯನ ಹೇಳಕ್ ಬಂದಿದ್ದೀನಿ ಈ ಮಠದಲ್ಲಿರುವ ನೆಮ್ಮದಿ ಇನ್ನೆಲ್ಲೂ ಇಲ್ಲ ಬೆಳಿಗ್ಗೆ ಹೊತ್ತು ಆಲಾಪನೆ ರಾತ್ರಿ ಆದ್ರೆ ಆರಾಧನೆ ಬಾಯಿ ತುಂಬಾ ಗಾನ ಕಣ್ತುಂಬೆ ಧ್ಯಾನ ಮನಸ್ಸಿಗೆ ಫುಲ್ ಸಮಾಧಾನ ಈಗ ಭಕ್ತರು ಬರೋ ಟೈಮ್ ಆಯ್ತು ಸ್ವಲ್ಪ ದೊಡ್ಡವು ಧ್ಯಾನ ಮಾಡ್ಬಿಡ್ತೀನಿ ನೋಡಿ ನಮ್ ಗುರುಗಳಿಗೆ ಯಾವಾಗ ಧ್ಯಾನ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ಸುಮ್ ಸುಮ್ನೆ ಕಣ್ ಮುಚ್ಕೊಂಡು ಹುಡುಗಿರ ಹಚ್ಕೊಂಡು ಮಲ್ಕೊಬಿಡ್ತಾರೆ ಹಂಗೆ ನಮ್ ಗುರುಜಿಗೆ ಯಾವಾಗ ತಿನ್ಬೇಕು ಅನ್ನೋದೇ ಗೊತ್ತಿಲ್ಲ ಸ್ಕಿಟ್ ನಡೀತಾ ಇರ್ತಾರೆ ತಿಂತಾ ಇರ್ತಾರೆ ಪಾಪ ಅಲ್ಲಿ ಚಿಕ್ಕ ಹುಡುಗರು ನೋಡ್ಕೊಂಡು ಜೊಲ್ ಸುರಿಸ್ತಾರೆ ಅಂತ ನೋಡ್ದೆ ತಿಂತಾ ಇರ್ತಾರೆ ರಾಗಿಣಿ ಅವ್ರ ಜೊತೆ ಶೇರ್ ಮಾಡ್ಕೊಂಡು ನಮ್ಗೆ ಅಲ್ಲಿ ಹೊಟ್ಟೆ ಉರಿತಾ ಇರುತ್ತೆ ಗುರುಜಿ ಮಾತಾರ ಕೇಳ್ಕೊಂಡು ಶಿವಮೊಗ್ಗದೊಳಗೆ ಒಂದು ಪಿಜ್ಜಾ ಬರ್ಗರ್ ತರ್ಸ್ಕೊಟ್ಬಿಡಿ ಖಂಡಿತ ಇಲ್ಲಾಂದ್ರೆ ನಿಮ್ ಗಡ್ಡದ ಮೇಲೆ ಅಯ್ಯೋಯ್ಯೋ ಬಂತು ಬಿಡ ಆಯ್ತಾ ಗುರುಗಳೇ ಮತ್ತದೇ ಮುಕ್ಕಾಲ್ ಕೆಜಿ ಮೋಟಾರ್ ಸೈಕಲ್ ಮುಖ ಹೆಣ್ಮಕ್ಕಳು ಪಕ್ಕದಲ್ಲಿದ್ರೆ ಮೈ ಶಾಖದ ದಿನಗಳು ನೆನಪಾಗ್ತಾ ಇರುತ್ತೆ ಗಂಡ ಮಕ್ಕಳು ಪಕ್ಕದಲ್ಲಿದ್ರೆ ಬರೀ ಮೈ ಶಾಖ ಹೊಡಿತಾ ಇರುತ್ತೆ ನನ್ನಿಂದ ಒಂದು ತಪ್ಪಾಗೋಗಿದೆ ನೀನು ತಪ್ಪಾಗ್ಬಿಟ್ಟೇನು ಭಕ್ತಾದಿಗಳು ನಿಮ್ಮನ್ನ ನೋಡಿದಾಗ ಕಾಣಿಕೆಗಳು ಸಲ್ಲಿಸ್ತಾ ಇದ್ರಲ್ಲ ಹೌದು ಕಾಣಿಕೆ ಸಲ್ಲಿಸ್ತಾರೆ ಆ ಕಾಣಿಕೆ ಎತ್ಕೋಬೇಕಾದ್ರೆ ಲಾಕ್ ಆಗೋಯ್ತು ನೋಡ್ರ ಎಲ್ಲೆಲ್ಲ ಕೈ ಹಾಕೋದ್ರೆ ಹಿಂಗಾಗ್ಬಿಡುತ್ತೆ ಕೈ ಚೊಂಬೊಳಗೆ ಸಿಕ್ಕಾಕೊಂಡ್ಬಿಟ್ಟಿದೆ ಇದನ್ನ ತೆಗಿಬೇಕು ತೆಗಿಯಕಾಗ್ತಾ ಇಲ್ಲ ರೆಡಿ 1 2 3 ಎಲ್ಲ ಹುಷ್ಟು ಈ ಜನ ಹೀಗೇನೆ ಗೊತ್ತಿಲ್ಲ ಗೊತ್ತಿಲ್ಲ ಕಡೆ ಮೂಗ್ ತೋರಿಸ್ಬಿಡ್ತಾರೆ ಕೆಲವರು ಮೂಗ್ ತೋರಿಸ್ತಾರೆ ಕೆಲವರು ಕೈ ತೋರಿಸ್ತಾರೆ ಕೆಲವರು ತೋರಿಸ್ತಾರೆ ಎರಡ ಏನೇನೋ ತೋರಿಸ್ತಾರೆ ಬಿಡಿ
ನಾನು ಹೇಳಿದ್ರೆ ಡಬಲ್ ಮೀನಿಂಗ್ ಆಗುತ್ತೆ, ನೀವ್ ಹೇಳಿದ್ರೆ ಡಬಲ್ ಮೀನಿಂಗ್ ಆಗಲ್ವಾ? ಯಾಕೆ ವಿಘಟನೆ ಮಾಡಿಕೊಂಡು ಸಮಯ ವ್ಯರ್ಥ ಮಾಡ್ತೀರಾ ಅಂತ ಅಲ್ವಾ? ನಿಮ್ಮ ಬಾಯಿಂದ ಅಂತ ಶಬ್ದ ಬರಬಾರ್ದು ಅನ್ನೋದಕ್ಕೋಸ್ಕರ. ಒಳ್ಳೆ ಸ್ವಾಮೀಜಿ, ನಮ್ಮ ಆಶ್ರಮಕ್ಕೆ ಬಂದ್ಬಿಡಿ ತಾವು. ಆಮೇಲೆ ಕೆಲವರು ಎಲ್ಲೋ ಕೈ ಹಾಕ್ಬಿಡ್ತಾರೆ, ಸುಮ್ಮನೆ ರಾಜ್ಗೆ ಕೈ ಹಾಕ್ಬಿಡ್ತಾರೆ, ಸುಮ್ಮನೆ ಪ್ರೊಡ್ಯೂಸ್ ಮಾಡಕ್ ಹೋಗಿ ಕಷ್ಟ ಪಡ್ತಾರೆ. ಅವರವರ ಭಾವಕ್ಕೆ ಅವರವ್ರ ಬದುಕಿಗೆ ಸುಮ್ಮನೆ ಇಟ್ಬಿಡ್ಬೇಕು. ನೀವೇ ಕೈ ಹಾಕಿದ್ರಿ? ನಾನೊಂದು ಟ್ರೈ ಮಾಡಿ. ನಾವು ತಗೇದ್ರಲ್ಲೆಲ್ಲ ಫೇಮಸ್. ಹೌದಾ? ಏನೋ ತಿಂದ್ಬಿಟ್ಟೆ ನೀನು. ಶಭಾಷ್ ಕಣಯ್ಯ, ಶಭಾಷ್ ಬಹಳ ಇಷ್ಟ ಆಯ್ತು ನನಗೆ. ನಾನು ಒಂದು ಸಣ್ಣ ಪ್ರಾಬ್ಲಮ್ ಅಲ್ಲಿ ಇದ್ದೀನಲ್ಲ. ಏನ್ ಸಣ್ಣ ಪ್ರಾಬ್ಲಮ್ ಗುರುಗಳೇ? ನನ್ನಿಂದ ಇನ್ನೊಂದು ತಪ್ಪಾಯ್ತು. ಇನ್ನೊಂದು ತಪ್ಪ? ಏನ್ ಗುರುಗಳೇ, ಹೊಸ ಸಿಡಿ ಏನಾದ್ರು ರಿಲೀಸ್ ಆಯ್ತಾ? ಸಿಡಿ ರಿಲೀಸ್ ಆಗ್ಲಿಲ್ಲ. ಒಂದನೇ ಸುಧಾರಿಸ್ಕೊಳಕ್ ಆಗ್ತಾ ಇಲ್ಲ. ಹಂಗಾದ್ರೆ ಮಂಚ ಮುರಿದೋಯ್ತಾ? ಮಂಚ ಮುರಿಬಾರ್ದು, ಒಂದು ಕಂಬಳದ ಗಬ್ಬರದ ಮಂಚ ಹಾಕಿದೀನಲ್ಲ. ನಿನ್ನೆ ರಾಗಿಣಿ ಅವರ ಮನೆಗೆ ಹೋಗಿದ್ದೆ. ರಾಗಿಣಿ ಅವ್ರ ಮನೆಗೆ ಹೋಗಿದ್ರ? ಸರಿ ಸುಮಾರು ರಾತ್ರಿ 12:30. ಮನೆಯಲ್ಲಿ ಯಾರು ಇರ್ಲಿಲ್ಲ. ಯಾರು ಇರ್ಲಿಲ್ವ? ಅವನು ವಾಚ್ಮ್ಯಾನ್ ಎಣ್ಣೆ ಹಾಕೊಂಡ್ ಮಲ್ಕೊಂಡ್ಬಿಟ್ಟಿದ್ದ. ನಾಯಿ ಬಿಸ್ಕೆಟ್ ತಿನ್ಕೊಂಡು ನಿದ್ರೆ ಮಾಡ್ಬಿಟ್ಟಿತ್ತು. ನಾನು ಕಂಪೌಂಡ್ ಹಿಂಗ ಆರ್ದೆ ಆರ್ದ್ರಿ ಹಂಗೆ ಗೋಡೆ ಹತ್ಕೊಂಡು ಫೈಡರ್ ಮೇನ್ ತರ ರಾಗಿಣಿಯವರ ಬೆಡ್ರೂಮ್ಗೆ ಹೋಗಿದೆ. ಹೌದಾ? ರಾಗಿಣಿಯವರು ನಿದ್ರೆ ಮಾಡ್ತಾ ಇದ್ರು. ನಿದ್ರೆ ಮಾಡ್ತಾ ಇದ್ರು? ನಾನು ಅವ್ರನ್ನೇ ನೋಡ್ತಾ ಇದ್ದೆ. ಅವ್ರನ್ನೇ ನೋಡ್ತಾ ಇದ್ರಿ? ನೋಡಿ ನೋಡಿ ಫೋನ್ ನೋಡಿದೆ. ಫೋನ್ ನೋಡಿದ್ರ? ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು. ಎಬ್ಬಿಸ್ಬಿಟ್ಟು, ನಾಳೆ ಭರ್ಜರಿ ಕಾಮಿಡಿ ಇದೆ, ಬೇಗ ಬಂದ್ಬಿಡ್ಬೇಕು, ಲೇಟ್ ಆಗ್ಬಾರ್ದು. ನಿಮ್ಮಿಂದಾಗಿ ಲೇಟ್ ಆದ್ರೆ ಇಡೀ ಕ್ರೂ ಮೆಂಬರ್ಸ್ ಕಾಯ್ತಾ ಇರ್ತಾರೆ. ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಪಾಪ ಗಿರೀಶು ಕಷ್ಟ ಪಡ್ತಾ ಇದ್ದಾನೆ. ಅವನ ಕಷ್ಟ ನೋಡಕ್ಕಾಗದೆ ನಾನೇ ರಾತ್ರಿ ಬಂದು ನಿಮ್ ಕಿವಿಯಾರ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ವಾಪಸ್ ಬರುವಾಗ ಅವ್ರ ಮನೆ ಅಡಿಗೆ ಮನೆ ಹತ್ರ ಯಾವ್ದು ಸೌಂಡ್ ಆಯ್ತು. ಏನೋ ತಪ್ಪು ತಿಳ್ಕೊಳ್ತಾರಂದ್ರೆ ರಪ್ಪಕ್ಕಂದ್ರೆ ಜಂಪ್ ಹೊಡೆದೆ. ಜಂಪ್ ಹೊಡೆದ್ರ? ಏನಕ್ಕೆ ಗುರುಗಳೇ? ಯಾರು ಗೊತ್ತಾಗ್ಬಾರ್ದು ಅಂತ ಅವರ ಮನೆ ಬಚ್ಚಲ್ ಮನೆಯಲ್ಲಿ ಇದ್ದಂತ ನನ್ ಕಾಲಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ಯಪ್ಪ, ತೆಗಿಯಕ್ ಆಗ್ತಾ ಇಲ್ಲ. ಸ್ವಲ್ಪ ಎತ್ಕೊಟ್ರೆ ಹೆಲ್ಪ್ ಆಗುತ್ತೆ. ಎಲ್ಲ ಡಾಕ್ಟರ್ನ ಕೇಳಿದೆ, ಯಾವ ಡಾಕ್ಟರ್ ಆಗಲ್ಲ, ಕಾಲ್ ಕತ್ತರಿಸ್ಬೇಕು ಅಂದ್ರು. ತಾವು ತೆಗೆದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇಲ್ಲ ಇಲ್ಲ ಇಲ್ಲ, ಅದು ರಾಗಿಣಿ ಅವ್ರ ವಿನಃ ಅವ್ರ ಮನೆಯದು ಕೊಳದಪ್ಲೆಗೆ ನೀವು ಕಾಲ್ ಹಾಕೊಂಡಿರೋದ್ರಿಂದ ಅವ್ರ ಕೈಯಿಂದನೇ ಇದು ಸರ್ಜರಿ ಆಗ. ಅಯ್ಯೋ ಬನ್ನಿ ಬಂದ್ ಬಂದ್ಬಿಡಿ ಬಂದ್ಬಿಡಿ. ಇದಕ್ಕಿಂತ ಸ್ವಾಮಿ ಭಾಗ್ಯ ಇನ್ನೊಂದಿದೆಯಾ? ಇನ್ನೊಂದು ಪೂಜೆ ಇದ ಸ್ವಾಮಿ ದಿಂದಗತ ಆಡಾಕಿ ಬನ್ನಿ. ಒಂದು ಮುತ್ತಿಗೆ ಎಷ್ಟು ಪವರ್ ಇದೆ ಹೇಳಿ? ಯಾರಿಂದಲೂ ತೆಗಿಯಕ್ಕಾಗಿಲ್ಲ. ಒಂದು ಮುತ್ತಿಗೆ ಟಪಕ್ಕಂತ ಎಗರ್ಕೊಂಡೋಯ್ತು ಬಿಂದಿಗೆ. ಬರಡಿ, ನಾವು ಮುಂದುವರಿಸ್ತೀವಿ. ರಾಗಿಣಿ ಅವರು ಚಪ್ಪಾಳೆ ಎಕ್ಸ್ಟ್ರಾ. ಸರಿಯಪ್ಪ, ಈಗ ಅಲ್ಲಿ ಯಾರು ಬರಬಾರ್ದು ಅಂತ ಒಂದು ಬೋರ್ಡ್ ಹಾಕಿ ಬಂದ್ಬಿಟ್ಟಿದ್ಯಲ್ವಾ ಗುರುಗಳೇ? ಬೋರ್ಡ್ ಜೊತೆ ರಾಗಿಣಿ ಅವರ ಆಧಾರ್ ಕಾರ್ಡ್ ಅಂಟಿಸ್ಬಿಟ್ಟು ಬಂದಿದ್ದೀನಿ. ರಾಗಿಣಿ ಅವರ ಆಧಾರ್ ಕಾರ್ಡ್ ಸಿಗ್ತಾ ನಿನಗೆ? ಇಡೀ ಮನೆ ಹುಡುಕಿದೆ, ಆಧಾರ್ ಕಾರ್ಡ್ ಸಿಗ್ಲಿಲ್ಲ, ಪಾಸ್ಪೋರ್ಟ್ ಸಿಗ್ಲಿಲ್ಲ. ಅವರ ಡೇಟ್ ಆಫ್ ಬರ್ತ್ ನೋಡ್ಕೊಂಬ. ಗೊತ್ತು ಗುರುಗಳೇ, ಇವಾಗ ಹೇಳ್ತೀನಿ ಕೊಡಿ. ಹೌದಾ? ಡೇಟ್ ಆಫ್ ಬರ್ತ್ ಹಂಗೆನ? ರಾಗಿಣಿ ಅವರೇ, ನಿಮ್ ಡೇಟ್ ಆಫ್ ಬರ್ತ್ 1991. ಡೇಟ್ ಆಫ್ ಬರ್ತ್ ಏನಿದೆ ಅರ್ಥ ಆಯ್ತು ಬಿಡಿ. ಈಗ ಹೆಂಗಸರ ವಯಸ್ಸು ಕೇಳಬಾರ್ದು, ಗಂಡಸರ ಸಂಬಳ ಕೇಳಬಾರ್ದು ಅಲ್ವಾ? ಸ್ವಾಮೀಜಿ ಮೂಲ ಯಾರು ಪರೀಕ್ಷೆ ಮಾಡಬಾರ್ದು. ಈಗ ಯಾರ್ಯಾರು ಬಹುಶಃ ಕೇಳಬೇಕು ಹೇಳು, ಎಲ್ಲರೂ ಬಹುಶಃ ಬೇರೆ ಹೇಳ್ಬಿಡ್ತೀನಿ. ಶಾಲಿನಿಯವರು ಇಲ್ಲೂ ಕೂಡ ವೆರಿ ಮೋಸ್ಟ್ ಸೀನಿಯರ್ ಅಂತ ಪ್ರೂವ್ ಮಾಡ್ಕೊಂಬಿಟ್ರು.
ಕರ್ಕೊಂಬನ್ನಿ ಕರ್ಕೊಂಬನ್ನಿ. ಭರ್ಜರಿ ಕಾಮಿಡಿಯಲ್ಲಿ ನಮ್ಮ ಶಾಲಿನಿಯವರ ದೈತ್ಯ ಪ್ರತಿಭೆಯನ್ನು ಗುರುತಿಸಿ ನಮ್ಮ ಗುರುಪ್ರಸಾದ್ ಅವರು ಮುಂದಿನ ಸಿನಿಮಾಗೆ ಅವಳನ್ನ ಹೀರೋಯಿನ್ ಆಗಿ ಮಾಡ್ತಾ ಇದ್ದಾರೆ. ನೀವು ಇಲ್ಲ ಅಂದ್ರೆ ಇವಾಗ ಇಲ್ಲ ಅನ್ಬಿಡಿ, ಆಸೆ ಪಾಸೆ ಮಾಡ್ಬೇಡಿ. ಖಂಡಿತ ಬಹುಶಃ ಯಾವತ್ತೂ ಸುಳ್ಳಾಗಲ್ಲ. ಚಪ್ಪಾಳೆ 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 ಖಂಡಿತ. ನೋಡು ನನ್ನ ದಿವ್ಯ ದೃಷ್ಟಿಯಲ್ಲಿ ಆ ಸಿನಿಮಾದ ಹೆಸರು ಗೋಚರಿಸ್ತಾ ಇದೆ. ಬೆಟ್ಟದ ಹೂವು ಭಾಗ ಎರಡು. ಬೆಟ್ಟದ ಹೂವು ಬೆಟ್ಟ ಯಾರು ಅಂತ ಗೊತ್ತಾಯ್ತು. ಅವ್ರಿಗೆ ಏನಾದ್ರು ಕೋಪ ಬಂದ್ಬಿಟ್ರೆ ನಿನ್ನ ಮಸಣದ ಉತ್ತರ ಉಸ್ಕಾಕ್ಬಿಡ್ತಾರೆ. ಶಾಲಿನಿಯವರ ಭವಿಷ್ಯ ನಿಜವಾಗ್ಲೂ ಉಜ್ವಲವಾಗಿದೆ. ಕೈಯಲ್ಲಿ ಮೈ ಕೊಟ್ಬಿಟ್ರೆ ಪಂಚಿ ನಿಲ್ಲೋದಿಲ್ಲ, ಮುಂದೆ ತಟ್ಟೆ ಇದ್ರೆ ಲಂಚ್ ಮುಗಿಯೋದೇ ಇಲ್ಲ. ಇವರು ನಿಜವಾಗ್ಲೂ ನಮ್ಮ ಗುರುಪ್ರಸಾದ್ ಅವರ ಸಿನಿಮಾದಲ್ಲಿ ಹೀರೋಯಿನ್ ಆಗ್ಬೇಕು ಅಂದ್ರೆ ಅನಿಲಾನಂದ ಸ್ವಾಮಿಯ ಧ್ಯಾನ ಮಾಡ್ಬೇಕು. ಅನಿಲಾನಂದ ಅದೊಂದೇ ಸ್ವಾಮಿ ಎಷ್ಟಪ್ಪ ಧ್ಯಾನ ಮಾಡ್ಲಿ. ಈಗ ಅನಿಲ್ ಮತ್ತು ಗುರುವಾನಂದ ಸ್ವಾಮಿ ಮಾಡ್ಬಿಡಿ ಒಟ್ಟಿಗೆ. ಅಕಸ್ಮಾತ್ ಅವ್ರೇನಾದ್ರೂ ಹೀರೋಯಿನ್ ಅವಕಾಶ ಕೊಡದೇ ಇದ್ರೆ ಕೊನೆ ಪಕ್ಷ ಮಸಾಲೆ ಡಬ್ಬಿ ಮಾರ್ಕೊಂಡು ಆದ್ರೆ ಇದ್ ಬಿಡ್ತಾರೆ. ಮಸಾಲೆ ಡಬ್ಬಿ ಸಿಕ್ಬಿಟ್ಟಿದ್ರು. ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪ ಇದು ಗುರುಗಳೇ ಚೀಟಿ ತೆಗಿರಿ ಅಂದ್ರೆ ಉಂಡೆ ಬೆಲೆ ಹಾಕಿದ್ರ. ಇದು ಯಾರು ಅಂತ ಗೊತ್ತಾಗಿಲ್ವೇನು, ಇವ್ರು ಯಾರು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ಬಿಟ್ಟಿದೆ. ಉಂಡೆ ಬೆಲ್ಲ, ಈ ಉಂಡೆ ಬೆಲ್ಲ ಕರಗಬಹುದು, ಆದ್ರೆ ಅವರ ಉಂಡೆ ಗಲ್ಲ ಕರಗಲ್ಲ. ಕರ್ಕೊಂಬನ್ನಿ ಸ್ವಾಮೀಜಿಗೆ. ಸ್ವಾಮೀಜಿಗೆ ಮೂಡು ಬಂದಾಗ ಮ್ಯೂಸಿಕ್ ಬರ್ತಾ ಹೇಳಿದೆ. ಉಂಡೆ ಬೆಲ್ಲ ಕರಗಬೇಕು ಅಂದ್ರೆ ಡಯಟ್ ಬಿಟ್ಟು ಡಯಟ್ ಆಡ್ಬೇಕು ಅಂತ ಹೇಳಿದೆ. ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ದೀರಾ? ಎರಡು ಮಾಡ್ತಾ ಇಲ್ಲ, ಅದು ಗೊತ್ತಾಗ್ತಾ ಇದೆ. ಇವರ ಗಲ್ಲ ಕರಗಬೇಕು ಅಂದ್ರೆ ಒಂದು ಮಲ್ಲ ಬರಬೇಕು. ಖಂಡಿತ ಅಲ್ಲ. ನಿಮ್ಗೆ ಏನ್ ಭವಿಷ್ಯ, ನಿಮ್ ಭವಿಷ್ಯ ಹೆಂಗಿದೆ ಅಂತ ಕೇಳ್ಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಇವಾಗ ಎಲ್ರಿಗೂ 3 ತಿಂಗಳಾಗಿದೆ. ಎಲ್ರಿಗೂ 3 ತಿಂಗಳಾಗಿದೆಯಾ? ನಾನೇನು ಮಾಡಿಲ್ಲ. ಶೋ ಮುಗಿಯಕ್ 3 ತಿಂಗಳಾಗ್ಬಿಟ್ಟಿದೆ, ಶೋ ಮುಗಿಸ್ತಿದ್ದಾರೆ, ನಾನ್ ಏನ್ ಮಾಡ್ಲಿ ಹೇಳ್ತಾ ಇದ್ದೀರಾ? ಓಕೆ ಓಕೆ. ಈಗ ನಿಮಗೆ ಒಂದು ಬೇರೆ ಯಾವ ಚಾನೆಲ್ ಅವರು ಕರೀತಾರೋ ಬಿಡ್ತಾರೋ ಅಂತ ನಿಮಗೆ ಒಂದು ಅಪ್ರೋಚ್ ಮಾಡ್ತಾರ ಅನ್ನೋ ಸಂಶಯ. ಈಗ ನಿನ್ ಭವಿಷ್ಯ ಹೇಳ್ತೀನಿ ಕೇಳು. ಅಕಸ್ಮಾತ್ ಬೇರೆ ಯಾವುದು ಚಾನೆಲ್ ನಿಮ್ಮನ್ನ ಕಾಮಿಡಿ ಪ್ರೋಗ್ರಾಮ್ ಗೆ ಆಂಕರಿಂಗ್ ಗೆ ಕರೆದಿಲ್ಲ ಅಂದ್ರೆ ನೀವು ನನ್ನ ಆಶ್ರಮಕ್ಕೆ ಬಂದು ಆಶ್ರಮದ ಮುಂದೆ ಇರುವ ಶೆಡ್ ಅಲ್ಲಿ ಒಂದು ಅಂಗನವಾಡಿ ಶಾಲೆಯನ್ನ ಓಪನ್ ಮಾಡ್ಕೊಂಡ್ಬಿಡಿ. ಮಕ್ಕಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು, ಮಕ್ಕಳನ್ನ ಆಟ ಮಾಡಿದ್ರೆ ಯಾವ ರೀತಿ ತಯಾರು ಮಾಡ್ಬೇಕು ಅಂತ ವೀರೇನ್ ಆಲ್ರೆಡಿ ನಿಮಗೆ ಟ್ರೈನಿಂಗ್ ಕೊಟ್ಬಿಟ್ಟಿದಾರಲ್ಲ, ಅದಕ್ಕೆ ಒಂದು ಅಂಗನವಾಡಿ ಶಾಲೆನ ಓಪನ್ ಮಾಡ್ಕೊಂಡ್ಬಿಡಿ ಆಯ್ತಾ? ಈಗ ಹೋಗಿ ಏನಿದು ಎರಡು ಎರಡು ಅಂಟ್ಕೊಂಡೆ ಬಂದ್ಬಿಟ್ಟಿದೆ, ಅಂಟ್ತಾ ಇದೆ. ಯಾರ್ತಿದ್ದು ಗುರುಗಳೇ ಹಿಂಗ ಅಂಟ್ಕೊಂಡ್ ಬಂದಿದೆ? ಇದು ಯಾರ್ದು ಅಂತ ನಿಂಗೆ ಗೊತ್ತಾಯ್ತಾ? ಗೊತ್ತಾಯ್ತು. ನಿಂಗೇನು ಇಡೀ ಕರ್ನಾಟಕಕ್ಕೆ ಭರ್ಜರಿ ಸೆಟ್ಗೆ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಇದು ಯಾವ ಜೋಡಿ ಅಂತ ನೋಡು, ಸಿದ್ದು ಮತ್ತು ನಮೃತ ನೋಡು, ಅವ್ರ ಹಂಗೆ ಅಂಟ್ಕೊಂಡೇ ಬಂದ್ಬಿಟ್ಟಿದ್ದಾರೆ ಅಂಟ್ ಅಂಟ್ತಾರ. ಇವರ ಸ್ಕಿಟ್ಗಳು ಒಂಥರ ವಿಚಿತ್ರ. ಈಗ ಸಿದ್ದು ಟೀಮ್ ಯಾವುದು, ನಮೃತ ಟೀಮ್ ಯಾವುದು ಅಂತ ಎಲ್ರಿಗೂ ಕನ್ಫ್ಯೂಸ್ ಆಗ್ತದೆ. ಸ್ಕಿಟ್ ತುಂಬಾ ಬರೀ ಡ್ಯಾನ್ಸೇ ಇರುತ್ತೆ. ಪಾಪ ಡೈರೆಕ್ಟರ್ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ, ಇದು ಕಾಮಿಡಿ ಶೋನಾ ಡ್ಯಾನ್ಸಿಂಗ್ ಶೋನಾ? ಕರ್ಕೊಂಡ್ರೆ ಬರೋಣ.
ನಿಮ್ಮಿಬ್ಬರ ಭವಿಷ್ಯ ನಿಜವಾಗ್ಲೂ ಉಜ್ವಲವಾಗಿದೆ. ಗಾಂಧಿನಗರದವರು ಏನಾದರೂ ನಿಮ್ಮಿಬ್ಬರ ಜೋಡಿ ನೋಡಿ ನಿಮ್ಮ ಕೆಮಿಸ್ಟ್ರಿನ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಏನಾದರೂ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರೆ ಭರ್ಜರಿ ಹಿಟ್ ಆಗುತ್ತೆ. ಮಾಡದಿದ್ರೆ ಗುರುಪ್ರಸಾದ್ ಅವರ ಸಿನಿಮಾದಲ್ಲಿ ನಮ್ರತನಿಗೊಂದು ಐಟಮ್ ಡ್ಯಾನ್ಸ್ ಗ್ಯಾರಂಟಿ. ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ಬೇಕು, ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು. ನಿನ್ನ ಭವಿಷ್ಯ ನಿನ್ ಕೈಯಲ್ಲಿದೆ, ನಿನ್ನ ಭವಿಷ್ಯ ನೀನೇ ಹ್ಯಾಂಡಲ್ ಮಾಡ್ಕೊಂಡು ಹೋಗಿದ್ದು ಒಳ್ಳೇದಾಗ್ಲಿ ಅನ್ಕೊಂಡೇ ಹೋಗಿ. ಸ್ವಾಮಿ ಬಟ್ ಡ್ಯಾನ್ಸ್ ಬೇಕಪ್ಪ, ಅವರಿಬ್ರದ್ದು ಡ್ಯಾನ್ಸ್ ಬೇಕು ಮಾಡಿಸ್ತೀರಿ ಮಾಡಿಸಿ ಮುಗಿದ್ಮೇಲೆ ಎಲ್ಲರೂ ಮಾಡಿಸ್ತೀನಿ. ಮಹೇಂದ್ರ ಬರ 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 ಮಾಡಲ್ಲ, ನಾವು ಓಲಿ ಕರ್ಕೊಂಡೋಗು ಬರ ಮಾಡಲ್ಲ ಮಹೇಂದ್ರ. ಅಗಲ್ ಕಂಡು ಬಾವಿಗೆ ಬೀಳೋದ್ರೆ ಇದು ಮುಂದಿನ ಭವಿಷ್ಯ ನೀನ್ ಹೇಳ್ಬೇಕನ ಹೇಳು, ಅದಕ್ಕಷ್ಟು ಡೌ ಮಾಡ್ಬೇಕಾಗಿತ್ತ ನಿನ್ನ. ಮೀರಣ್ಣ ಹತ್ತಿರ ಭವಿಷ್ಯ ಹೇಳ್ಬಿಡು ಬಾಬಾ. ಇನ್ನ ಭವಿಷ್ಯ ಇವ್ರಿಗೆ ಒಂದು ತಲೆನೇ ಕರೆಕ್ಟ್ ಆಗಿ ನಿಲ್ಲಲ್ಲ, ಅದ್ರಲ್ಲೂ ಹತ್ತು ಹತ್ತು ತಲೆಗಳನ್ನ ಹಾಕೊಂಡ್ ಬಂದ್ಬಿಟ್ಟು ಒಂದು ಡಬ್ಬ ಆಕ್ಟ್ ಮಾಡಿ ಮಸಾಲ ಡಬ್ಬಿ ಹೊಡ್ಕೊಬಿಟ್ಟಿದ್ದಾರೆ. ಇದಕ್ಕೆ ಪರಿಹಾರ ಏನಾದ್ರೆ ಏನು ಸರ್ ನಾನ್ ಮರ್ತಿಲ್ಲ ಸರ್, ಏನೋ ಸೀರೆ ಹಟ್ಟಿ ಬೆಲೆ ಕೊಡೋಣ ಅಂತ ನಿಮ್ಗೆ ಕೊಟ್ಟಿದ್ದೆ. ಇವನು ಮಸಾಲೆ ತಿನ್ನೋದನ್ನ ಬಿಟ್ಟು ಮೀನು ಮಸಾಲೆ ತಿನ್ನೋದನ್ನ ಬಿಟ್ಟು ನನ್ನ ಮಿತ್ರಾನಂದ ತೈಲನ್ನ ತಲೆ ಮೇಲೆ ಹಚ್ಕೊಂಡ್ರೆ ತಲೆ ಮೇಲೆ ಕೂದಲು ಬರುತ್ತೆ, ತಲೆಯೊಳಗೆ ಬುದ್ಧಿನೂ ಬರುತ್ತೆ, ನಿನ್ನ ಭವಿಷ್ಯ ಉಜ್ವಲವಾಗುತ್ತೆ. ವರ್ಡು ಥ್ಯಾಂಕ್ ಯು ಸರ್. ತೈಲ 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 ಇಲ್ಲಿ ಕೊಡೋಕ್ಕಾಗಲ್ಲ, ಆಮೇಲೆ ಕೊಡ್ತೀನಿ ಬಾ ಕೆರವನ್. ಎಲ್ಲಾರ್ಗು ವಿಷಯ ಹೇಳಿದ್ರಿ, ನಮ್ಮಿಬ್ರು ಭವಿಷ್ಯ ಹೇಳಿಲ್ಲ ಅಂದ್ರೆ ಜನ ನಮ್ಮನ್ನ ಸಾಕ್ತಿ ಅನ್ಕೊಳಲ್ಲ. ಹೌದು, ನನ್ನ ಭವಿಷ್ಯ ನಾನೇ ಹೇಳಿದ್ರೆ ಸರಿ ಇಲ್ಲ ಕಣೋ. ನನ್ನ ಭವಿಷ್ಯನ ನನ್ನ ಭವಿಷ್ಯನ ದೊಡ್ಡನ್ನ ಹೇಳ್ಬೇಕು, ನಿನ್ ಭವಿಷ್ಯನ ಗುರುಪ್ರಸಾದ್ ಅವ್ರು ಹೇಳ್ಬೇಕು. ಮತ್ತೆ ವೈಷ್ಣವಕ್ಕನ್ ಭವಿಷ್ಯ ವೈಷ್ಣವಕ್ಕನ್ ಭವಿಷ್ಯ ನಾವ್ ಹೇಳಕ್ಕಾಗುತ್ತೇನೋ? ಟ್ರಾಲ್ ಪೇಜು, ವಾಟ್ಸ್ಆಪ್, ಫೇಸ್ಬುಕ್, ಆಮೇಲೆ ಯೂಟ್ಯೂಬ್ ಅವರೇ ಡಿಸೈಡ್ ಮಾಡ್ತಾರೆ ನಾವು ಮಾಡಕ್ ಆಗತ್ತ. ಹಂಗ ಬನ್ನಿ ಅಕ್ಕ. ನಮ್ಮ ಮಿತ್ರ ಅವ್ರ ಭವಿಷ್ಯ ಮತ್ತೆ ನಮ್ಮ ಮಹೇಂದ್ರ ಅವ್ರ ಭವಿಷ್ಯ ಹೇಳ್ಬೇಕು ದೊಡ್ಡಣ್ಣ ಸರ್. ತುಂಬಾ ಚೆನ್ನಾಗಿತ್ತಮ್ಮ, ಬಹಳ ಖುಷಿ ಪಟ್ವಿ ನಾವು. ಅದ್ ಯಾಕೆ, ಅವನು ಅತ್ಯಂತ ಒಳ್ಳೆ ನಟ, ಜೊತೆಗೆ ಯಾವ್ದನ್ನೇ ಮಾಡಿದ್ರು ಮನಃಪೂರ್ವಕವಾಗಿ, ಅದಕ್ಕೆ ಏನು ಪರಕಾಯ ಪ್ರವೇಶ ಅಂತಾರಲ್ಲ, ಅದಕ್ಕೆ ಆ ಪಾತ್ರಕ್ಕೆ ಪರಕಾಯ ಪ್ರವೇಶ ಮಾಡಿ ಎಲ್ಲರನ್ನು ಸನ್ಮೋಹಿನಿ ಹಾಕಿ ತನ್ನ ಹಿಡಿತದಲ್ಲಿ ಇಟ್ಕೊಂಡು ಅಭಿನಯಿಸೋ ಅಪ್ರತಿಮ ಕಲಾವಿದ ಮಿತ್ರ, ಎರಡು ಮಾತಿಲ್ಲ ಎರಡು ಮಾತಿಲ್ಲ. ಜೊತೆಗೆ ನಿಜವಾಗ್ಲೂ ಮಹೇಂದ್ರ ಇದನ್ನಲ್ಲ ಬಾ ಹ್ಯಾಟ್ಸ್ ಆಫ್ ಕೊಡೋ. ನಿನಗೆ ಮಿತ್ರ ಹೇಳಿದ್ದು ಸರಿ, ನನ್ನ ಕೋಪ ನನ್ನ ತಾಪನ ತಡ್ಕೊಂಡು ಅವನಿದಾನಲ್ಲ, ಅವನ ಬ್ಯುಸಿಯೆಸ್ಟ್ ಶೆಡ್ಯೂಲಲ್ಲೂ ನನ್ನ ಜೊತೆ ಇದ್ದಾನಲ್ಲ, ಅದಕ್ಕೆ ಅವನಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಿದ್ದಾನೆ. ಅವನೊಬ್ಬನೇ ಅಲ್ಲ, ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಟೋಟಲ್ ನಿಮ್ಮ ಟೀಮ್ ವಂಡರ್ಫುಲ್ ವಂಡರ್ಫುಲ್. ಥ್ಯಾಂಕ್ ಯು ದೊಡ್ಡಣ್ಣ ಸರ್. ಗುರುಪ್ರಸಾದ್ ಸರ್ ಹೇಗಿತ್ತು? ಅದ್ಭುತವಾಗಿತ್ತಪ್ಪ, ಸಖತ್ ಎಂಜಾಯ್ ಮಾಡಿದಂಥದ್ದು. ಮಧ್ಯೆ ಸಾಕಷ್ಟು ಇಂಪ್ರೋವೈಸ್ ಮಾಡಿದ್ದಾರೆ ಅನ್ಸುತ್ತೆ ಮಿತ್ರ, ಅವರು ಸ್ಪಾಂಟೇನಿಯಸ್ ಆಗಿ ಏನೇನು ಕೊಡ್ತಾ ಹೋದ್ರು. ಇಲ್ಲ, ಇದು ಸ್ಕ್ರಿಪ್ಟ್ ಮಾಡಿಲ್ಲ ಸರ್ ಇದು. ಹಾ, ಇದು ಸ್ಕ್ರಿಪ್ಟೆಡ್ ಅಲ್ವೇ ಅಲ್ಲ. ಹಾ, ನಥಿಂಗ್. ನಾನು ಏನ್ ಹೇಳಿದೆ, ಒಂದು ಹೊಸ ಪ್ರಯೋಗ ಇದು. ಯಾವುದೇ ಡೈಲಾಗ್ ಗಳನ್ನ ಪ್ರಾಕ್ಟೀಸ್ ಮಾಡದೆ, ಯಾವುದೇ ಪೇಪರ್ ವರ್ಕ್ ಅನ್ನ ಮಾಡದೆ ಈ ಸ್ಕ್ರಿಪ್ಟ್ ಮಾಡಿದೀವಿ. ಅದ್ರ ನಿಜವಾಗ್ಲೂ ಕೂಡ ಥ್ಯಾಂಕ್ಸ್ ಹೇಳ್ಬೇಕಿತ್ತು ಇವನಿಗೆ. ಪಾಪ, ಪಂಚ್ ಲೈನು, ಕ್ಯೂ ವರ್ಡು ಏನೂ ಇಲ್ಲದೆ ಆಕ್ಟ್ ಮಾಡಿದ್ದಾನೆ ಅವನು.
ಒಂದು ಮಿತ್ರ ಮತ್ತು ಮಹೇಂದ್ರ ಅವರಿಬ್ಬರೂ ಕೂಡ ನಾವು ತೀರ್ಪುಗಾರರಾಗಿ ಅಥವಾ ಮನೆಯ ನೆಂಟರಾಗಿ ಫಸ್ಟ್ ಆಡಿಯನ್ಸ್ ಆಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ತುಂಬಾ ಎಂಟರ್ಟೈನ್ಮೆಂಟ್.